ನಮಸ್ಕಾರ, ರಾಧಾ ಅಡಿಗೆ ಮನೆಗೆ ಸ್ವಾಗತ. ಇವತ್ತು ಸಿಂಪಲ್ ಆಗಿ ವಾಂಗಿ ಬಾತ್ ಮಾಡೋದು ಹೇಳ್ಕೊಡ್ತೀನಿ. ಓಕೆ, ಏನೇನ್ ಬಳಸ್ತಿದ್ದೀರಾ ಇದಕ್ಕೆ? ಇದಕ್ಕೆ ಬೆಳ್ಳುಳ್ಳಿ, ಹಸಿಮೆಣಸಿನ್ಕಾಯಿ, ಬಟಾಣಿ, ಟೊಮೊಟೊ, ಈರುಳ್ಳಿ, ವಾಂಗಿ ಬಾತ್ ಪೌಡ್ರು, ಅರಿಶಿನ, ಹುಣಸೆಹಣ್ಣು, ಒಣಮೆಣಸಿನ್ಕಾಯಿ, ಸಾಸಿವೆ, ಕೊತ್ತಂಬರಿ ಸೊಪ್ಪು, ಇದು ಬದನೆಕಾಯಿ, ಕಡಲೆಬೇಳೆ, ಉದ್ದಿನ ಬೇಳೆ. ಈಗ ಅನ್ನ ಕೂಗ್ಸಿ ಇಟ್ಕೊಂಡಿದ್ದೀನಿ. ಎಷ್ಟು ಜನಕ್ಕೆ ಬೇಕೋ ಅಷ್ಟು ಜನಕ್ಕೆ ಅನ್ನ. ನಿಮ್ಗೆ ಎಷ್ಟು ಬೇಕೋ ಅಷ್ಟು ರೈಸ್ ಕುಕ್ಕರಲ್ಲಿ ಕೂಗಿಸ್ಕೊಂಡಿದ್ದೀನಿ. ಇದು 100 ಗ್ರಾಂ ಎಣ್ಣೆ ಹಾಕೊಂಡಿದ್ದೀನಿ. ನಿಮ್ಮ ಅಳತೆಗೆ ಎಣ್ಣೆ ಎಷ್ಟು ಬೇಕು ಅಷ್ಟು ಹಾಕೊಳ್ಳಿ. ಇವಾಗ ಇದನ್ನ ಮಾಡಿ ಇಟ್ಕೊಂಡು ತಿನ್ಬೋದಲ್ವಾ? ಹಾ, 3 ದಿನ ತಿನ್ಬೋದು. ಫ್ರಿಡ್ಜ್ ಅಲ್ಲಿ ಸ್ಟೋರ್ ಮಾಡ್ಕೋಬೇಕು. ನಾವೀಗ ಎಷ್ಟು ಜನಕ್ಕೆ ಆಗೋ ತರ ಮಾಡ್ತಾ ಇದೀವಿ? ನಾವು 5 ಜನಕ್ಕೆ ಆಗೋ ತರ ಮಾಡ್ತಾ ಇದೀವಿ. ಸಾಸಿವೆ ಹಾಕ್ತಾ ಇದ್ದೀನಿ. ಈಗ ಉದ್ದಿನ ಬೇಳೆ, ಕಡಲೆಬೇಳೆ, ಮೆಣಸಿನ್ಕಾಯಿ, ಒಣಮೆಣಸಿನ್ಕಾಯಿ. ಇದು ಒಣಮೆಣಸಿನ್ಕಾಯಿ ತುಂಬ ಚೆನ್ನಾಗಿ ಫ್ಲೇವರ್ ಕೊಡುತ್ತೆ. ಈಗ ಮೆಣಸಿನ್ಕಾಯಿ ಹಾಕೊಂತ ಇದ್ದೀನಿ, ಹಸಿಮೆಣಸಿನ್ಕಾಯಿ. ನಿಮ್ಮ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಮೆಣಸಿನ್ಕಾಯಿ ಹಾಕ್ಕೊಳ್ಳಿ. ನಾನು ಒಂದು 20 ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ಈಗ ಈರುಳ್ಳಿ ಹಾಕೋತಾ ಇದ್ದೀನಿ. ಇದು ಹಸಿ ಬಟಾಣಿ. ಯೂಶಲಿ ವಾಂಗಿ ಬಾತ್ ಮಾಡಿದ್ರೆ ಬಟಾಣಿ ಹಾಕೊಂತಾರ? ಹಾಕ್ಬೋದು, ಹಾಕ್ತೇನೆ ಇರ್ಬೋದು, ಅದು ಅವ್ರವ್ರ ಇಷ್ಟ. ಹಾಕ್ಬೇಕಂತ ಏನಿಲ್ಲ, ನಾನು ಹಾಕ್ತೀನಿ. ಪ್ರೋಟೀನ್, ಒಳ್ಳೆ ಪ್ರೋಟೀನ್ ಇದೆ. ಹೌದು. ಬೆಳ್ಳುಳ್ಳಿ ಹಾಕೊಂತ ಇದ್ದೀನಿ. ಬೆಳ್ಳುಳ್ಳಿ ಜಜ್ಜಿ ಇಟ್ಕೊಂಡಿದ್ದೀನಿ. ಶುಂಠಿ ಏನಿಲ್ಲ ಇದಕ್ಕೆ? ಇಲ್ಲ, ಶುಂಠಿ ಏನಿಲ್ಲ. ಈಗ ಬದನೆಕಾಯಿ ಹಾಕೊಂತ ಇದ್ದೀನಿ. ನೀರಲ್ಲಿ ಎಷ್ಟೊತ್ತು ನೆನ್ಸಿಡ್ಬೇಕು? ಇಲ್ಲ, ನೆನ್ಸಂಗೇನಿಲ್ಲ, ಹಂಗೆ ಹೆಚ್ಚಾಕ್ಬೋದು. ನೆನ್ಸೋದೇನು ಬೇಡ, ಆದರೆ ನೀರೊಳಗಡೆ ಹಾಕ್ಬೇಕು ಹೆಚ್ಚಿಬಿಟ್ಟು. ಇದು 1/2 ಕೆಜಿ ತೊಗೊಂಡಿದ್ದೀನಿ. ನೀವು ಎಷ್ಟು ಬದನೆಕಾಯಿ ಫ್ಲೇವರ್ ನೀವು ಎಷ್ಟು ಬೇಕಾದರೂ ತೊಗೋಬೋದು, ನಿಮ್ಮ ಟೇಸ್ಟ್ ತಕ್ಕನಾಗಿ. ಎಷ್ಟೋ ಜನ ಬದನೆಕಾಯಿಂದ ಇಷ್ಟಪಡಲ್ಲ, ಆದರೆ ವಾಂಗಿ ಬಾತ್ ಬದನೆಕಾಯಿ ಆದರೆ ಚೆನ್ನಾಗಿ ತಿಂತಾರೆ. ನಮ್ಮ ಕೂಡ ಒಬ್ಬ. ಹೌದು, ನಮ್ಮನೇಲಿ ಬದನೆಕಾಯಿ ಸಾಂಬಾರ್ಗೆ ಹಾಕಿದ್ರೆ ಇಷ್ಟಪಡಲ್ಲ. ಇದು ನಮ್ಮ ಮಗ ಈ ಥರ ವಾಂಗಿ ಬಾತ್ ಮಾಡಿಕೊಟ್ರೆ ತಿಂತಾರೆ, ಇಷ್ಟಪಟ್ಟು ತಿಂತಾರೆ. ಇದು ಎಣ್ಣೆಯಲ್ಲೇ ಬೇಯಿಸ್ಕೋಬೇಕು. ಈರುಳ್ಳಿ ಸ್ವಲ್ಪ 1/2 ಬೆಂದ್ಮೇಲೆ ಹಾಕ್ಕೋಬೇಕು. ಟೊಮೊಟೊ ಹಾಕೋತಾ ಇದ್ದೀನಿ. ಈ ಟೊಮೊಟೊ ನಿಮಗೆ ಎಷ್ಟೆಷ್ಟು ನಿಮ್ಮನೆಗೆ ಗೊಜ್ಜು ಬೇಕಾಗುತ್ತೆ ಅಷ್ಟು ಹಾಕ್ಕೋಬೋದು. ಈರುಳ್ಳಿನೂ ಅಷ್ಟೇ. ಹ್ಞೂ.
ಹಾಕೊಂತಿದ್ದೀನಿ. ಬೇಕಿದ್ರೆ ಇದಕ್ಕೆ ದಪ್ಪ ಮೆಣಸಿನಕಾಯಿನೂ ಹಾಕೋಬಹುದು. ಕ್ಯಾಪ್ಸಿಕಂ ತುಂಬಾ ಸಿಂಪಲ್, ರುಬ್ಕೊಳ್ಳೋ ಏನಿಲ್ಲ, ರುಬ್ಬೋದೇನಿಲ್ಲ. ವಾಂಗಿಬಾತ್ ಪೌಡ್ರು ಅಷ್ಟೇ, ವಾಂಗಿಬಾತ್ ಪೌಡ್ರು. ನೆಕ್ಸ್ಟು ನೀವು ಕಮೆಂಟ್ ಮಾಡಿದ್ರೆ, ನೀವು ಹೇಳಿದ್ರೆ ನಾನು ಇದನ್ನ ಶೇರ್ ಮಾಡ್ತೀನಿ. ಇದನ್ನ ವಾಂಗಿಬಾತ್ ಪೌಡರ್ ಮಾಡೋದು ಹೇಗೆ ತಾನ? ಹೌದು. ಇದು ನೀವು ಮನೆಯಲ್ಲಿ ಮಾಡ್ರೆ ವಾಂಗಿಬಾತ್ ಪೌಡರ್ ಅಥವಾ ಇವಾಗ ಯೂಸ್ ಮಾಡ್ತಿರೋದು ಯಾವುದು? ಇಲ್ಲ, ಇದು ಮನೆಯಲ್ಲೂ ಮಾಡ್ತೀನಿ ನಾನು, ಅಂಗಡಿ ಇದನ್ನು ಯೂಸ್ ಮಾಡ್ತೀನಿ. ಏನು ಡಿಫ್ರೆಂಟ್ ಏನಿರಲ್ಲ, ಅಂಗಡಿದು ಮತ್ತೆ ಮನೆದು ಯಾವುದು ಡಿಫ್ರೆಂಟ್ ಇರಲ್ಲ, ಒಂದೇ ಟೇಸ್ಟ್ ಬರುತ್ತೆ. ಓಕೆ, ಅಂದರೆ ವಾಂಗಿಬಾತ್ ಪೌಡರ್ ಮಾಡೋದು ಯಾವ ಥರ ಅಂತ ತಿಳ್ಕೊಬೇಕು ಅಂದರೆ ಕಮೆಂಟ್ ಮಾಡಬೇಕು, ಶೇರ್ ಮಾಡಬೇಕು. ಹೌದು. ಈಗ ಅರಶಿನ ಸ್ವಲ್ಪ ಹಾಕ್ತೀನಿ. ಅರಶಿನ ಇಮ್ಯುನಿಟಿಗೆ ತುಂಬ ಒಳ್ಳೆಯದು. ಇಂಥ ಟೈಮಲ್ಲಿ ಅರಶಿನ ಇರೋ ಅಡುಗೆ ತಿಂದರೆ ಬಾಡಿಲಿ ಇಮ್ಯುನಿಟಿ ಬಿಲ್ಡ್ ಆಗುತ್ತೆ. ನಾನು ಹೇಳ್ತಾ ಇರ್ತೀನಿ ಎಲ್ಲದಕ್ಕೂ ಅರಶಿನ ಯೂಸ್ ಮಾಡ್ತೀನಿ ಅಂತ. ನಾನು ಎಲ್ಲ ಅಡುಗೆಗೂ ಅರಶಿನ ಯೂಸ್ ಮಾಡ್ತೀನಿ. ಸ್ವಲ್ಪ ಕ್ಲೋಸ್ ಮಾಡಿ ಇಡ್ತೀನಿ. ಎಷ್ಟೊತ್ತು ಬಿಡಬೇಕು? ಇಲ್ಲ, 1-5 minutes ಬೇಗ ಆಗುತ್ತೆ. ಬೇಗ ಬೇಯುತ್ತೆ, ಕ್ಲೋಸ್ ಮಾಡುತ್ತೆ. ಈಗ ನೋಡಿ ಎಣ್ಣೆ ಬಿಟ್ಕೊಂಡಿದೆ, ಈಗ ರೆಡಿ ಆಗಿದೆ. ಈಗ ಇದು ಲಾಸ್ಟಲ್ಲಿ ಹುಣಸೆ ಹಣ್ಣು ಹಾಕ್ತಾ ಇದ್ದೀನಿ ನೋಡಿ, ನಿಮ್ಮ ಟೇಸ್ಟ್ ತಕ್ಕನಾಗ ಹಾಕ್ಕೊಳ್ಳಿ ಹುಣಸೆ ಹಣ್ಣು. ಟೊಮೆಟೊ ಎಲ್ಲ ಹಾಕಿರ್ತೀವಿ, ನಿಮ್ಗೆ ಹುಳಿ ಇರುತ್ತೆ. ಹಾಂ, ಆದರೆ ನಿಮ್ಮ ಟೇಸ್ಟ್ ಚೆನ್ನಾಗಿರುತ್ತೆ ವಾಂಗಿಬಾತ್ಗೆ. ನೋಡಿ ಹಾಕ್ತಾ ಇದ್ದೀನಿ. ಇದೇನು ತುಂಬ ಬೇಯಿಸೋದು ಬೇಡ, ಮಿಕ್ಸ್ ಆದರೆ ಸಾಕು. ಅದಕ್ಕೆ ಲಾಸ್ಟಲ್ಲಿ ಹಾಕೊಳ್ಳೋದು. ಹೌದು. ಸ್ಟೋರ್ ಮಾಡಿಡಬೇಕು ಅಂದರೆ ಈ ಕ್ವಾಂಟಿಟಿಯಷ್ಟು ಎಣ್ಣೆ ಬಿಟ್ಕೊಬೇಕು. ಹೌದು, ಎಣ್ಣೆ ಇದಕ್ಕೆ ಸ್ವಲ್ಪ ಜಾಸ್ತಿನೇ ಇರಬೇಕು. ಅದಕ್ಕೆ 100 grams ಹಾಕಿದ್ದೀನಿ. ನಿಮಗೆ ಮನೆಗೆ ಎಷ್ಟು ಅಳತೆ ಬೇಕು ಅಷ್ಟು ನೋಡಿ ಹಾಕ್ಕೊಳ್ಳಿ. ಏನು ತುಂಬ ಏನು ಬೇಯಿಸೋದು ಬೇಡ. ಇದು ಹುಣಸೆ ಹಣ್ಣು ಹಾಕಿದ್ಮೇಲೆ ಕೊತ್ತಂಬರಿ ಹಾಕ್ತಾ ಇದ್ದೀನಿ. ಈಗ ಇಂಗ್ರೀಡಿಯೆಂಟ್ಸ್ ಎಲ್ಲ ರೆಡಿ ಇದ್ರೆ 15 ನಿಮಿಷದಲ್ಲಿ ರೆಡಿನೇ ಆಗೋಯ್ತು. ಹೌದು, ಬೇಗ ಆಗುತ್ತೆ. ಎಲ್ಲ ರೆಡಿ ಮಾಡಿ ಇಟ್ಕೊಂಡ್ರೆ 15 ನಿಮಿಷದಲ್ಲಿ ಆಗುತ್ತೆ. ಇದು ಈಗ ರೆಡಿ ಇದೆ. ಅನ್ನ ಮಿಕ್ಸ್ ಮಾಡ್ತೀನಿ. ಇದು ಗೊಜ್ಜು ನಮಗೆ ಎಷ್ಟು ಬೇಕಷ್ಟು. ಆ ಟೈಮ್ಗೆ ಎಷ್ಟು ಜನ ಇದಾರೋ ಅಷ್ಟು ಕಲ್ಸ್ಕೊಳ್ಳೋಕೆ. ರೈಸ್ ಉದ್ರುದ್ರಾಗಿರ್ಬೇಕು ಅಂದ್ರೆ ಏನ್ ಟಿಪ್ಸ್ ಹೇಳ್ತೀರಾ? ರೈಸ್ ಉದ್ರುದ್ರಾಗ ಆಗುತ್ತೆ. ಇನ್ನೂ ಉದ್ರುದ್ರಾಗ ಬೇಕಂದ್ರೆ 1 spoon ಎಣ್ಣೆ ಹಾಕೋಬೇಕು.
ಒಂದು ಸ್ಪೂನ್ ಎಣ್ಣೆ ಕುಕ್ಕರ್ ಅಲ್ಲಿ ಇಡುವಾಗಲೇ ಹಾಕಬೇಕಾ? ಹೌದು, ಅನ್ನಕ್ಕೆ ಇಡ್ತೀವಲ್ಲ ಆಗ. ಕಮ್ಮಿ ಆದ್ರೆ ಸ್ವಲ್ಪ ಅನ್ನಕ್ಕೆ ಮಿಕ್ಸ್ ಮಾಡ್ಕೊಳ್ಳಿ. ಅನ್ನದಲ್ಲೇ ಕೆಲವು ಉಪ್ಪು ಹಾಕಿ ಬೇಯಿಸಿ. ಇಲ್ಲ, ನಾನು ಉಪ್ಪು ಹಾಕಿ ಬೇಯಿಸಿದೀನಿ. ಗೊಜ್ಜಿಗೆ ಕೂಡ ಕಮ್ಮಿ ಆಯ್ತು ಅಂದ್ರೆ ಆಮೇಲೆ ಮಿಕ್ಸ್ ಮಾಡ್ಕೊಂಬಹುದು. ಹೌದು, ಸ್ವಲ್ಪ ಕಮ್ಮಿನೇ ಹಾಕೋಬೇಕು ಉಪ್ಪು. ಗಮ 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 ಅಂತ ಅಚ್ಚಿಬಿಡ್ತಾ ಇತ್ತು ಗಮ ಗಮ ಅಂತ. ಅದನ್ನ ವಾಸನೆ ಕೊಡ್ಕೊಂಡು ಬಂದ್ರೆ ತಿನ್ನಕ್ಕೆ. ಹೌದು, ಬದನೆಕಾಯಿ ಜಾಸ್ತಿ ಹಾಕಿದ್ಯಾ? ಹಾಕಿದೀನಿ. ಹಂಗೆ ಬದನೆ ಬದನೆಕಾಯಿ ಟೇಸ್ಟಿಂಗ್. ಅಯ್ಯೋ, ಟೇಸ್ಟ್ ಕೂಡ ನೋಡೋಣ ಹೆಂಗಿದೆ. ನೋಡಿ ಫ್ರೆಂಡ್ಸ್, ಈಗ ವಾಂಗಿ ಬಾತ್ ರೆಡಿ ಇದೆ. ಈಗ ನಾನು ಮಾಡಿರೋದು ನಿಮ್ಗೆ ಇಷ್ಟ ಆಗಿದ್ರೆ ವಾಂಗಿ ಬಾತ್ ನೀವು ಕಮೆಂಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ ನನ್ನ ಚಾನಲ್ಗೆ. ಮತ್ತೆ ನಿಮ್ಗೆ ಯಾವ ರೆಸಿಪಿ ಬೇಕು ಹೇಳಿ, ನಾನು ಮಾಡಿ ತೋರಿಸ್ತೀನಿ.